ಸೊ ಚುನಾವಣೆಯ ಕಾವು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬೇಜಾನಿದೆ ಹಾಗಿದ್ಮೇಲೆ ನಮ್ಮ ಬೆಂಗಳೂರಿನ ಯೂತ್ ಅವರ ಫಸ್ಟ್ ವೋಟ್ ಇವ್ರಿಗೆ ಇರಬೇಕು ಅಂತ ಯಾರನ್ನ ಚೂಸ್ ಮಾಡ್ತಾರೆ ಅಥವಾ ಯಾತಕ್ಕಾಗಿ ಚೂಸ್ ಮಾಡ್ತಾರೆ ಅದನ್ನ ತಿಳ್ಕೊಳ್ಳುವಂತಹ ಒಂದು ವಿಶೇಷ ಕಾರ್ಯಕ್ರಮನ ಇದು ಹಾಗಿದ್ಮೇಲೆ ನಮ್ಮ ಬೆಂಗಳೂರಿನ ಯುವಕರು ಯಾವ ಥರ ಯೋಚನೆ ಮಾಡ್ತಾರೆ ಯಾರ ಪರವಾಗಿ ಯೋಚನೆ ಮಾಡ್ತಾರೆ ಅಥವಾ ಯಾರ ವಿರುದ್ಧವಾಗಿ ಯೋಚನೆ ಮಾಡ್ತಾರೆ ಬನ್ನಿ ಕೇಳೋಣ ಸೊ ಕ್ಲಾಸ್ ರೂಮ್ ಒಳಗಡೆನೆ ಬಂದಿದ್ದೀವಿ ಸೀದಾ ಸೀದಾ ಈಗ ಇಲ್ಲಿರುವಂಥ ವಿದ್ಯಾರ್ಥಿಗಳು ಯಾವ್ದ್ರ ಬೇಸಿಸ್ ಮೇಲೆ ಅವರ ಫಸ್ಟ್ ವೋಟ್ ಹಾಕ್ತಾರೆ ಅಂತ ಕೇಳೋಣ ಆಬ್ವಿಯಸ್ಲಿ ಸೆವೆಂಟಿ ಇಯರ್ಸ್ ಇಂದ ಏನೂ ಮಾಡಿಲ್ಲ ಕಾಂಗ್ರೆಸ್ ಸೊ ಅವಿಯಸ್ಲಿ ಬಿಜೆಪಿಗೆ ಓಟ್ ಮಾಡ್ತೀನಿ ಸರ್ ಸರಿ ಯಾವ ವಿಷಯಕ್ಕೆ ಈ ವಿಷಯಕ್ಕೆ ಅಂತನಿದ್ರೆ ಯಾವ ವಿಷಯ ಅದು ನೀವು ಓಟ್ ಆಗಿ ಫಸ್ಟ್ ಟೈಮ್ ಓಟರ್ ಆಗಿ ಒಬ್ಬ ಯೂತ್ ಓಟರ್ ಆಗಿ ಯಾವ ವಿಷಯಕ್ಕೆ ನೀವು ಓಟ್ ಮಾಡ್ತೀರ ಎಜುಕೇಷನ ಆ ಡೆವಲಪ್ಮೆಂಟ್ ಮಾಡ್ತಾರೆ ಈ ಡೆವಲಪ್ಮೆಂಟ್ ಮಾಡ್ತಾರೆ ಅಂತಲೇ ಯಾವ ಡೆವಲಪ್ಮೆಂಟ್ ಸರ್ ಅಬ್ವಿಯಸ್ಲಿ ಅಬೌಟ್ ರೋಡ್ ಡೆವಲಪ್ಮೆಂಟ್ ಸರ್ ಓಕೆ ಯಾ ತುಂಬ ಹೋಲ್ ಇದೆ ಪಾಟ್ ಹೋಲ್ಸ್ ಇದೆ ಮತ್ತೆ ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಸೊ ಜನರಿಗೆ ಒಂದು ಸ್ವಲ್ಪ ಕನ್ವೀನಿಯನ್ಸ್ ಜಾಸ್ತಿ ಬೇಕಾಗಿದೆ ಸರ್ ಅಲ್ಲ ನಿಮ್ಮ ಗಿರಿನಗರ ಅಂತಂದರೆ ಅಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎನು ಬಿ ಜೆ ಪಿ ಅವರೇ ಸಿಟ್ಟಿಂಗ್ ಎಂ ಪಿನೂ ಬಿಜೆಪಿನೇ ಸೊ ಇಷ್ಟು ವರ್ಷದಲ್ಲಿ ರೋಡ್ ಡೆವಲಪ್ಮೆಂಟ್ ಆಗಿಲ್ವಾ ಸರ್ ಅದು ಆ್ಯಕ್ಚುಲಿ ಹೋದ ವರ್ಷದಿಂದ ಬಿ ಜೆ ಪಿ ಬಂದಿರೋದು ಸೊ ಕಾನ್ಸ್ಟಿಟ್ಯೂಯೆನ್ಸಿಗೆ ಸೊ ಆಗ್ತಿದೆ ಸರ್ ಸೊ ಆಗ್ತಿದೆ ಸೊ ಬಿಜೆಪಿ ಬಂದರೆ ಇನ್ನೂ ಆಗುತ್ತೆ ಕಾಂಗ್ರೆಸ್ ಬಂದರೆ ಫಂಡ್ಸ್ ರಿಲೀಸ್ ಆಗಲ್ಲ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಸಿ ಎಮ್ ಎಸ್ ಆರ್ ಆರ್ ನಗರ್ ಗಂಟೆಗೆ ಎಕ್ಸಾಂಪಲ್ ಎಸ್ ಆರ್ ಆರ್ ನಗರ್ ಸರ್ ಏನು ಅಂತಂದ್ರೆ ಅವ್ರ ರೋಡ್ ಡೆವಲಪ್ ಆಗಲಿ ಅಂತ ಅವ್ರ ಓಟ್ ನ ತೇಜಸ್ವಿ ಸೂರ್ಯ ಹಾಕ್ತಿದ್ದಾರೆ ಈಗ ನೀವು ನಿಮ್ಮ ಫಸ್ಟ್ ವೋಟ್ ಇದೇ ಈ ತರ ಮಿಸ್ಲಾಗಿ ಇಟ್ಟಿದ್ದೀನಿ ಅಂತಂದ್ರೆ ಆ ವಿಷಯ ಏನಾಗಿರುತ್ತೆ ಸರ್ ಅದು ನಾವು ಕುಮಾರಸ್ವಾಮಿಗೆ ಓಟ್ ಹಾಕೋದು ನಮ್ಮ ಕಡೆ ಅವರು ನಿಂತಿದ್ದಾರೆ ಮಂಡ್ಯದಲ್ಲಿ ರೈತರು ಒಳ್ಳೇದು ಮಾಡ್ತಾರೆ ಅಂತ ಅವ್ರಿಗೆ ಓಟ್ ಹಾಕ್ತೀವಿ ಬೆಂಗಳೂರಲ್ಲಿ ಇದುಕೊಂಡು ಮಂಡ್ಯ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ನಮ್ದು ಓಟ ಓಟ್ ಇರೋದೇ ಅಲ್ಲಿ ಆ ಕಡೆ ಕಡೆಯೆಲ್ಲ ಒಂದು ಸ್ವಲ್ಪ ಹಳ್ಳಿಗಳ ಕಡೆ ಎಲ್ಲ ಈ ದುಡ್ಡು ಅದೆಲ್ಲ ತುಂಬ ಜಾಸ್ತಿ ಓಡಾಡುತ್ತೆ ಅಲ್ವಾ ಸೊ ನಿಮ್ಮ ಪ್ರಕಾರ ಅವರ ಅಕಸ್ಮಾತ್ ದುಡ್ಡು ಕೊಟ್ಟು ವೋಟ್ ಹಾಕು ಅಂತಂದರೆ ದುಡ್ಡು ಇಸ್ಕೊಂಡು ಅವ್ರಿಗೆ ವೋಟ್ ಹಾಕ್ತೀರಾ ಅಥವಾ ದುಡ್ಡು ಇಸ್ಕೊಂಡು ನಿಮ್ಮ ಇಷ್ಟ ಬಂದಿದ್ದು ವೋಟ್ ಹಾಕ್ತೀರಾ ನಾವು ದುಡ್ಡೇ ಇಸ್ಕೊಳ್ಳೋಲ್ಲ ಏ ಸರ್ ಇಲ್ಲ ಸರ್ ದುಡ್ಡು ಇಸ್ಕೊಳ್ಳೋಲ್ಲ ಇವಾಗ ಅಕಸ್ಮಾತ್ ನೀವು ಬಂದ್ಬಿಡಿ ಯಾರೋ ಒಬ್ರು ಜಬ್ಗೆ ಹಾಕಿದ್ರು ದುಡ್ಡು ಏನು ಮಾಡ್ತೀರಾ ವಾಪಸ್ ಕೊಡ್ತೀವಿ ಸರ್ ಕೊಟ್ಟವ್ರಿಗೆ ನಿಮ್ಮ ಫಸ್ಟ್ ವೋಟ್ ಇದೇ ವಿಷ್ಯಕ್ಕಿರುತ್ತೆ ಅಥವಾ ಇವ್ರಿಗೆ ಓಟ್ ಹಾಕ್ಬೇಕು ಅಂತ ಈಗಾಗಲೇ ಡಿಸೈಡ್ ಆಗಿದೆಯಾ ಅಲ್ವಾ ಸೊ ಇವಾಗ ನೋಡ್ದಂಗೆ ನಮ್ಮ ರಾಜ್ಯದಲ್ಲಿ ನೀರು ಕೊರತೆ ಇದೆ ಬಿಜೆಪಿ ಇರ್ಬೇಕಾದ್ರೆ ಇರಲಿಲ್ಲ ಸೊ ನಾನು ಯೂಶಲಿ ನಮ್ಗೆ ಅವಾಗ ಏನು ಆತರ ವಾಮಸ್ ಅಲ್ಲ ತರ ಕಂಟ್ರೋಲ್ ಅಲ್ಲಿ ಇತ್ತು ಮೋಸ್ಟ್ಲಿ ಸೊ ಇವಾಗ ಜಾಸ್ತಿ ಆಗ್ತಿದೆ ಸೊ ನಾನು ಯೂಶ್ವಲಿ ಬಿಜೆಪಿಗೆ ಆಗ್ತೇನೆ ನೀರ್ ವಿಶ್ಯೂಕೋಸ್ಕರ ಈಗ ಅಕಸ್ಮಾತ್ ನಾಳೆನೇ ಒಂದು ಟ್ಯಾಂಕರ್ ತಂದು ಮನೆಗೆ ಮನೆಗ್ ಬಿಟ್ರು ಅವಾಗ ಓಟ್ ಚೇಂಜ್ ಆಗುತ್ತಾ ಸೊ ಇವಾಗ ನಮ್ಮನೆಗ್ ಬಿಟ್ರೆ ಸಾಕಾಗಲ್ವಲ್ಲ ಎಲ್ಲರಿಗೂ ಹೈಪೋಥೆಟಿಕಲ್ ಸಿಚುವೇಶನ್ ಈಗ ಎಲ್ರಿಗೂ ನೀರ್ ಕೊಟ್ರು ಅಥವಾ ಜೋರಾಗಿ ಮಳೆನೇ ಬಂತು ಈಗ ಒಂದು ನಾಲ್ಕೈದು ದಿನದಲ್ಲಿ ಆ ವೋಟ್ ಚೇಂಜ್ ಆಗುತ್ತಾ ಇಲ್ಲ ಇಲ್ಲ ಯೂಶಲಿ ಯಾಕಂದ್ರೆ ಕಾಂಗ್ರೆಸ್ ಬಂದಾಗೆಲ್ಲ ನೀರು ಜಾಸ್ತಿ ತಮಿಳ್ನಾಡು ಕಡೆಗೆ ಹೋಗಿದೆ ಸೊ ನಾನು ಯೂಶಲಿ ಬಿಜೆಪಿ ಸೊ ಇವರು ಅವ್ರ ಪರವಾಗಿ ಜಾಸ್ತಿ ಯೋಚನೆ ಮಾಡೋದಕ್ಕಿಂತ ರಾಜ್ಯದ ಪರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಬರಾನೇ ಅವ್ರಿಗೆ ಮುಖ್ಯವಾದಂಥ ವಿಷಯ ಒಂದು ಚುನಾವಣೆಯಲ್ಲಿ ಈಗ ನಿಮಗೆ ಗೊತ್ತು ಚುನಾವಣೆ ಬರ್ತಾ ಇದೆ ಚುನಾವಣೆ ಬರುವಾಗ ಈ ಹಣದ ಚಲಾವಣೆ ಕೂಡ ಜಾಸ್ತಿ ಇರುತ್ತೆ ಸೊ ನಿಮ್ಗೇನಾದ್ರೂ ದುಡ್ಡು ಕೊಟ್ಟು ನಮ್ಗ ವೋಟ್ ಹಾಕಿ ಅಂದರೆ ನೀವು ದುಡ್ಡು ಇಸ್ಕೊಂಡು ಅವ್ರಿಗೆ ವೋಟ್ ಹಾಕ್ತೀರಾ ಅಥವಾ ದುಡ್ಡು ಇಸ್ಕೊಂಡು ನಿಮ್ಗೆ ಇಷ್ಟ ಬಂದಿದ್ದು ವೋಟ್ ಆಗ್ತೀರಾ ಸರ್ ದುಡ್ಡು ಇಸ್ಕೊಂಡು ನಮ್ ಇಷ್ಟ ಬಂದವ್ರಿಗೆ ಆಗ್ತದೆ ಸರ್ ಈ ಕಡೆ ಅವ್ರಿಗೂ ಒಳ್ಳೇದಾಗ ನಿಮ್ಗೂ ನಮ್ಮ ಕೊಟ್ಟಿದ್ ಸಂತೋಷ ಅವ್ರಿಗಿರೋ ಕೊಟ್ಟಿದ್ದ ಸಂತೋಷ ಅವ್ರಿಗಿರಬೇಕು ಹಾಕಿದ್ ಸಂತೋಷ ನಿಮ್ಗಿರ್ಬೇಕು ಅಲ್ವಾ ಸೊ ಈಗ ನಿಮ್ಮ ಏರಿಯಾ ಯಾವುದು ಸರ್ ನಾವಿರೋದು ಹೆಚ್ಚು ಸರ್ ಲೈವಿಟು ಬಟ್ ನಾನು ಇರೋದು ಮಂಡ್ಯ ಮಂಡ್ಯದಲ್ಲಿ ಹಾಂ ಸೊ ನಿಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಮಂಡ್ಯದಲ್ಲಿ ನಾವು ದುಡ್ಡನ್ನ ಕೊಟ್ಟರು ಬೇರೆಯವ್ರು ಕೊಟ್ಬಿಡ್ತೀವಿ ಆಕದೇ ಕುಮಾರಣ್ಣಿ ಅಂತ ನೀವು ಯಾರು ಓಟ್ ಹಾಕ್ತೀರಿ ಅಕಸ್ಮಾತ್ ನೀವು ಮಂಡ್ಯದಲ್ಲಿ ಈಗ ಹೋಗಿ ಓಟ್ ಹಾಕಂಗಿದ್ದರೆ ಯಾರು ಓಟ್ ಹಾಕ್ತಿದಿರಿ ನಾ ಕುಮಾರಣ್ಣಿಗೆ ಹಾಕ್ತೀವಿ ಸರ್ ಕುಮಾರಣ್ಣಿಗೆ ಜೈ ಕುಮಾರಣ್ಣ ಅಂತ ನೀವು ಹೇಳುದು ಸರ್ ಓಕೆ ಸೊ ನೀವು ಬ್ರೋ ಯಾವ ಏರಿಯಾ ಅಂದ್ರೆ ನಿಮ್ಮದು ಆಡುಗೋಡಿ ಸೊ ನಿಮ್ಮದು ಬೆಂಗಳೂರು ಸೌತಲ್ಲೇ ಬರುತ್ತೆ ಸೊ ನೀವು ಯಾರು ಓಟ್ ಹಾಕ್ತೀರಾ ನಾವು ಸೌಮ್ಯ ರೆಡ್ಡಿಗೆ ಓಟ್ ಹಾಕ್ತೀವಿ ಓ ವೆರಿ ನೈಸ್ ಈಗ ಸೌಮ್ಯ ರೆಡ್ಡಿ ಯಾಕೋಸ್ಕರ ಸೌಮ್ಯಾರೆಡ್ಡಿ ತೇಜಸ್ವಿ ಸೂರ್ಯ ಬಂದ್ಬಿಟ್ಟು ಒಂದ್ ದಿವಸಕ್ಕೂ ಏರಿಯಾಗ್ ಬಂದಿಲ್ಲ ಆ ಹಂಗಾಗಿ ನಾನು ಅವ್ರಿಗೋಸ್ಕರ ಊಟ ಆಗುತ್ತೆ ಸೋಮ್ಯ ರೆಡ್ಡಿ ಬಂತು ಅಂದ್ರೆ ಏರಿಯಾದಲ್ಲಿ ಕಾಣಿಸ್ಕೊಂತಾರೆ ಇಲ್ಲಿವರೆಗೂ ಐದ್ ಐದು ವರ್ಷದಲ್ಲಿ ತೇಜಸ್ವಿ ಸೂರ್ಯ ಬಂದ್ಬಿಟ್ಟು ಒಂದು ದಿವಸಕ್ಕೂ ಕಾಣಿಸ್ಕೊಂಡಿಲ್ಲ ಈಗ ಎಲೆಕ್ಷನ್ಗೋಸ್ಕರ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ಊಟ ಆಗ್ತದೆ ಸೌಮ್ಯ ರೆಡ್ಡಿ ಏನೋ ತುಂಬಾ ಯೋಚನೆ ಮಾಡಿರೋ ತರ ಇದೆ ಸರಿ ಈಗ ನಿಮ್ ಫ್ರೆಂಡ್ ಒಬ್ರು ನೀರ್ ವಿಷಯ ಹೇಳಿದ್ರು ಈಗ ನೀರು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬಿಯರ್ ಜಾ ಬೆಲೆ ಕೂಡ ಜಾಸ್ತಿ ಆಗಿದೆ ಸೊ ಈ ಕಡೆ ನೀರ್ಗೋಸ್ಕರ ಓಟ್ ಆಗ್ತೀರಾ ಬಿಯರ್ಗೋಸ್ಕರ ಓಟ್ ಆಗ್ತದೆ ಎರಡಕ್ಕೋಸ್ಕರ ಸೌಮ್ಯ ರೆಡ್ಡಿಗೇ ಸೊ ಬೆಂಗಳೂರು ದಕ್ಷಿಣದ ಒಬ್ರು ಮತದಾರ ಈಗ ಇದ್ದಾರೆ ಸೊ ಗೊತ್ತಿರೋ ಹಾಗೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಅಂತ ಕರ್ಸ್ಕೊಂಡ್ರೆ ಬೆಂಗಳೂರು ಗ್ರಾಮಾಂತರ ಕೂಡ ಒಂದಾಗಿದೆ ಸೊ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಬ್ರು ಮತದಾರರಲ್ಲಿ ನಾನು ಮಾತಾಡಿಸ್ತಾ ಇದ್ದೀನಿ ಸೊ ನಿಮ್ಮ ಕ್ಷೇತ್ರದಲ್ಲಿ ಯಾರ ಹವ ಈಗ ಜೋರಾಗಿದೆ ಸರ್ ಡಿ ಕೆ ಇದೆ ಆದರೆ ಈಗ ಪ್ರೆಸೆಂಟ್ ಆಗಿ ಮಂಜುನಾಥ್ ಸರ್ ಬಂದಿದ್ದಾರೆ ಡಾಕ್ಟರ್ ಮಂಜುನಾಥ್ ಅದು ಗೊತ್ತು ಈಗ ಅವ್ರ ಕಡೆ ಇದೆಯಾ ಇವ್ರ ಕಡೆ ಇದೆ ಇಬ್ರ ಹೆಸರು ಹೇಳ್ಬಿಟ್ರೆ ಎರಡು ನೆಟ್ ಇದೆ ನೆಕ್ ಅಲ್ಲಿ ಈಗ ಅವ್ರದ್ದು ಒಂದು ಲಕ್ಷದ ಎಷ್ಟೋ ಓಟ್ ಇತ್ತು ಇವ್ರದ್ದು ಎಷ್ಟೋ ಇತ್ತು ಒಂದೇ ಡಿಸೈಡಿಂಗ್ ಓಟ್ ಅದು ನಿಮ್ದೇ ಓಟ್ ಇರುತ್ತೆ ಆಯ್ತಾ ನೀವು ಯಾರು ಓಟ್ ಹಾಕ್ತೀರಾ ಇವರು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಸರ್ ಹೈಲಿ ಎಜುಕೇಟೆಡ್ ಡಾಕ್ಟರ್ ಬೇರೆ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು ಹೇಳೋಷ್ಟು ಬೇಕಿಲ್ಲ ಇವರು ಡಿ ಕೆ ಸುರೇಶ್ ಅವ್ರನ್ನ ನೋಡ್ಕೊಂಡ್ರೆ ಅವರು ಅಷ್ಟೊಂದು ಬರ್ದಿಲ್ಲ ನಮ್ಮ ಮೇಲೆ ಇವರು ಬಂದು ಸ್ವಲ್ಪ ಎಲ್ಲ ವಿಚಾರಿಸಿದ್ದಾರೆ ಸೊ ಅವರು ಒಂದು ಸ್ಪೆಷಾಲಿಟಿ ಇನ್ನೊಂದು ಬ್ಯೂಟಿ ಏನಪ್ಪಾ ಅಂತಂದ್ರೆ ಒಂದು ಕಾಲೇಜಲ್ಲಿ ಎಲ್ಲಾ ಲೋಕಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಇರ್ತಾರೆ ಸೊ ಹಂಗಾಗಿ ಒಂದು ಇಡೀ ರಾಜ್ಯದ ಸಮೀಕ್ಷೆ ನಿಮಗೆ ಅಲ್ಲಿ ಸಿಗುತ್ತೆ ಅದೇ ತರ ಈಗ ನನ್ನ ಪಕ್ಕದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಫಸ್ಟ್ ಟೈಮ್ ವೋಟರ್ ಒಬ್ರು ಇದ್ದಾರೆ ತುಮಕೂರಲ್ಲಿ ತುಮಕೂರಿನ ಕಲ್ಪತರು ನಾಡು ಈ ಸಲ ಯಾರಿಗೆ ಆಶೀರ್ವಾದ ಮಾಡುತ್ತೆ ಬಿಜೆಪಿನೇ ಪಕ್ಕ ಬಿಜೆಪಿ ಡಿಬೇಟ್ ಇದೆ ಅಲ್ವಾ ಸೋಮಣ್ಣ ಅವರು ಅಲ್ಲಿಗೆ ವಲಸಿಗರು ಅವ್ರ ಮೂಲತಃ ತುಮಕೂರಿನವ್ರ ಅಲ್ಲ ಅದಕ್ಕೆ ಏನು ಹೇಳ್ತೀರಾ ಇರ್ಬೋದು ಬಟ್ ಬಿ ಜೆ ಪಿ ಏನು ಬಂದರೆ ನಮಗೆ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಅವ್ರು ಬೇರೆ ಊರವರಿದ್ರು ನಮ್ಮ ಊರಿಗೆ ಬಂದು ಮ್ಯಾಪಿಂಗ್ ನಿಂತ್ಕೊಂಡಿದ್ದಾರೆ ಮಾಡ್ತಾರೆ ಕೆಲಸ ಮಾಡೇ ಮಾಡ್ತಾರೆ ವಿಜಯ ಮಾಡೇ ಮಾಡ್ತಾರೆ ಈಗ ಸದ್ಯಕ್ಕೆ ನಿಮ್ಮ ಫಸ್ಟ್ ವೋಟ್ ಯಾರಿಗೋಸ್ಕರ ಹೋಗುತ್ತೆ ಸರ್ ನಾನು ಬೇಸಿಕಲಿ ಬಿ ಜೆ ಪಿಗೆ ಹಾಕೋಣ ಅಂತ ಇದ್ದೀನಿ ತೇಜಸ್ವಿ ಸೂರ್ಯಾಗೆ ಲೈಕ್ ಎಲ್ಲ ಪಾರ್ಟಿನೂ ಲೈಕ್ ಏನು ಎಲ್ಲ ಕರೆಕ್ಟಾಗೇ ಇದೆ ಅಂತ ಹೇಳೋಕ್ಕಾಗಲ್ಲ ಅದರ ಡ್ರಾಬ್ಯಾಕ್ಸ್ ಎಲ್ಲ ಪಾರ್ಟಿಗೂ ಇದ್ದೇ ಇರುತ್ತೆ ಸೊ ಅದೆರಡು ಕಂಪ್ಯಾರಿಸನ್ ಮಾಡಿದಾಗ ಡ್ರಾಬ್ಯಾಕ್ಸ್ ಎಲ್ಲ ನೋಡಿದಾಗ ಕಂಪ್ಯಾರೇಟಿವ್ಲಿ ಬಿ ಜೆ ಪಿ ಇಸ್ ಬೆಟರ್ ಅನ್ನೋ ಕಾರಣಕ್ಕೋಸ್ಕರ ಬಿ ಜೆ ಪಿಗೆ ನಾನು ವೋಟ್ ಹಾಕೋಣ ಅಂತ ಇದ್ದೀನಿ ನೀವು ಒಂದು ರೇಟಿಂಗ್ಸ್ ಕೊಡಬೇಕು ಅಂದರೆ ಬಿ ಜೆ ಪಿಗೆ ಎಷ್ಟು ಕೊಡ್ತೀರ ಔಟ್ ಆಫ್ ಟೆನ್ ಔಟ್ ಆಫ್ ಟೆನ್ ಸೆವೆನ್ ಸೆವೆನ್ ನೀವು ಕಾಂಗ್ರೆಸ್ ಕೊಡಬೇಕು ಅಂದ್ರೆ ಎಷ್ಟು ಕೊಡ್ತೀರಾ ಕಾಂಗ್ರೆಸ್ ಸರ್ ರೇಟಿಂಗ್ ಅಲ್ಲಿ ಅದು ಇದೆ ಇಲ್ಲ ಸರ್ 1 2 1 2 ಅಂದ್ರೆ ಫುಲ್ ಈ ಕಡೆ ಫೇಲ್ ಗೆ ಫೇಲ್ ಅದು ಹೋ ಸರ್ बिकॉज ಅವರು ಲೈಕ್ ಮಾಡಿದರ ಕೆಲಸ ಇಲ್ಲ ಅಂತಲ್ಲ ಬಟ್ ಅವರು ಇಕ್ವಾಲಿಟಿ ಎಲ್ಲರಿಗೂ ಕೊಟ್ಟಿಲ್ಲ ಒಂದು ಸರ್ಟನ್ ಕಮ್ಯೂನಿಟಿ ಗೆ ಅಂತಾನೆ ಇಕ್ವಾಲಿಟಿ ಕೊಟ್ಟಿದ್ದಾರೆ ಬಟ್ ಕಂಪೇರಬಲಿ ನಾನು ಬಿಜೆಪಿ ಸೈಡ್ ಐ ಪಾಪ್ಯುಲಾರಿಟಿ ಮೀಟರ್ ಅಂತ ಇಟ್ರೆ ಯಾರ್ ಮೀಟರ್ ತುಂಬಾ ಜಾಸ್ತಿ ಓಡ್ತಾ ಇದೆ ಈಗ ತೇಜಸ್ವಿ ಸೂರ್ಯ ಎಸ್ಪೆಸಿಕ್ ಎನಿ ಸ್ಪೆಸಿಫಿಕ್ ರೀಸನ್ ಸರ್ ನಾನು ಆ್ಯಸ್ ಲೋಕಲ್ ವೈಸ್ ನೋಡ್ತಾ ಇಲ್ಲ ನಾನು ಟೇಕಿಂಗ್ ಓವರ್ ಆಲ್ ಇಂಡಿಯಾ ದ ಡೆವಲಪ್ಮೆಂಟ್ಸ್ ಥ್ರೂ ಔಟ್ ನೈನ್ ಇಯರ್ಸ್ ಆಫ್ ಮೋದಿ ಟ್ಯಾನ್ ಏನೇನಿದೆ ಜಿ ಎಸ್ ಟಿ ಆಗಿರ್ಬೋದು ಅಥವಾ ಡಿಮಾನಿಟೈಸೇಷನ್ ಆಗಿರ್ಬೋದು ಯು ಪಿ ಐ ಆಗಿರ್ಬೋದು ಮೇಕ್ ಇನ್ ಇಂಡಿಯಾ ಆಗಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿರ್ಬೋದು ರಾಮ ಮಂದಿರ್ ಆಗಿರ್ಬೋದು ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್ ಎಜುಕೇಷನ್ ಸೆಕ್ಟರ್ ಆಗಿರ್ಬೋದು ಫೈನಾನ್ಷಿಯಲ್ ಸೆಕ್ಟರ್ ಆಗಿರ್ಬೋದು ಯು ನೇಮ್ ಇಟ್ ದೇ ಹ್ಯಾವ್ ಅ ಪ್ಲ್ಯಾನ್ ಫಾರ್ ಇಟ್ ಇಡೀ ರಾಜ್ಯದಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕನಕ್ಪುರ ಬಂಡೆ ಅಂತಾನೆ ಫೇಮಸ್ ಬಟ್ ಈಗ ಸದ್ಯಕ್ಕೆ ಒಬ್ರು ಫೇಮಸ್ ಕನಕ್ಪುರ ಓಟರ್ ಅನ್ ಪಕ್ಕ ಕೂತಿದ್ದಾರೆ ಸೊ ನಿಮ್ಮೂರಲ್ಲಿ ಡಾಕ್ಟರ ಡಿ ಕೆನಾ ಡಿ ಕೆ ಡಿ ಕೆ ನಿಮ್ಮ ಫಸ್ಟ್ ವೋಟ್ ಅವ್ರಿಗೇನೆ ಹೌದು ಯಾಕೆ ಡಿ ಕೆ ಯಾಕೆ ನೀವು ಕಳೆದ ಕಳೆದ ಒಂದು ಹದಿನೈದು ವರ್ಷದಿಂದ ಅವರು ಅಲ್ಲೇ ಅದೇ ಕ್ಷೇತ್ರದಲ್ಲಿ ಪ್ರತಿನಿಧಿ ಮಾಡಿದ್ದಾರೆ ಜ ಅಭಿವೃದ್ಧಿ ನೋಡ್ಬೋದು ನೀವು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಬಿಜೆಪಿ ಸಂಘಟನೆ ಜಾಸ್ತಿ ದೊಡ್ಡದಿಲ್ಲ ಅಲ್ಲಿ ತುಂಬ ಕಮ್ಮಿ ಇದೆ ಸಂಘಟನೆ ಆಮೇಲೆ ಕಾಂಗ್ರೆಸ್ನವರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ರೋಡ್ ರೋಡಾಗಲಿ ಆಮೇಲೆ ಎಲ್ಲರಿಗೂ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಯೋಜನೆಗಳು ಜಾರಿ ಮಾಡಿದ್ದಾರೆ ಐದು ವರ್ಷ ಯೋಜನೆ ಏನು ಕೊಟ್ಟಿದ್ದಾರೆಲ್ಲ ಜಾರಿ ಮಾಡಿದ್ದಾರೆ ಈಗ ಒಂದೇ ತಿಂಡಿನ ನೀವು ದಿನ ತಿಂತಿದ್ರೆ ಬೇಜಾರಾಗುತ್ತೆ ಒಂದು ವಾರಕ್ಕೆ ಅಟ್ಲೀಸ್ಟ್ ತಿನ್ಬೋದು ಈಗ ಹದಿನೈದು ವರ್ಷದಿಂದ ಡಿ ಕೆ ಸುರೇಶ್ ಅವರೇ ಇದ್ದಾರಲ್ವ ನಿಮಗೆಲ್ಲ ಒಂದು ಕಡೆ ಚೇಂಜ್ ಬೇಕು ಅಂತ ಅನ್ಸಿಲ್ವಾ ಇಲ್ಲ ಎಲ್ಲೋ ಅನಿಸ್ಲಿ ದಿನ ಕೊಟ್ಟರು ಚಿತ್ರಾನ್ನೇ ತಿಂತೀನಿ ಬಟ್ ಚಿತ್ರಾನ್ನೇ ಬೇಕು ಹೌದು ಈಗ ನಾನು ಹೇಳ್ತಿರೋ ಪ್ರಕಾರ ಹೆಂಗೆ ಅಂದರೆ ಈಗ ಅವರು ಬಿಜೆಪಿ ಕ್ಯಾಂಡಿಡೇಟ್ ಇವಾಗ ಇವಾಗ ಚೂಸ್ ಮುಂಚೆನೇ ಚೂಸ್ ಚೂಸ್ ಮಾಡಿ ಇವಾಗ ಅಭಿವೃದ್ಧಿ ಪೊಲಿಟಿಕ್ಸ್ ಸ್ಟ್ರಾಟಜಿ ಇರುತ್ತಾ ಎಷ್ಟೇ ಸ್ಟ್ರಾಟಜಿ ಇದ್ರೂ ಆಗಲ್ಲ ಯಾಕೆಂದ್ರೆ ಇವಾಗ ಇವಾಗ ಘೋಷಣೆ ಮಾಡಿದ್ದಾರೆ ಅಂದ್ರೆ ಡಾಕ್ಟರ್ ಅವರು ಅವರ ಅವರ ಹೆಸರಲ್ಲಿ ಒಂದು ಓಟ್ ತಗೊತಿದಾರೆ ಅಂತ ನನ್ನ ಪ್ರಕಾರ ನಂಗೆ ಅನಿಸ್ತಾ ಇದೆ ಅವ್ರು ಒಳ್ಳೆತನ ಯೂಸ್ ಮಾಡ್ಕೊಂತಿದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಡಿ ಕೆ ಸುರೇಶ್ಗೆ ನಿಮ್ಮ ಓಟ್ ಫಸ್ಟ್ ಓಟ್ ರೆಡ್ಡಿ ಅವರ ತಂದೆ ರಾಮಲಿಂಗಾರೆಡ್ಡಿ ರೆಡ್ಡಿ ಅವರು ಪ್ರತಿನಿಧಿಸುವಂತಹ ಬಿಟಿಎಂ ಲೇಔಟ್ ಕ್ಷೇತ್ರದ ಮತದಾರರು ಇದ್ದಾರೆ ಸೊ ಈಗ ಆಫ್ಕೋರ್ಸ್ ಅವರ ತಂದೆ ಆ ಏರಿಯಾ ಎಮ್ ಎಲ್ ಎ ನಮ್ಮ ಮಿನಿಸ್ಟರ್ ಕೂಡ ಅವರು ಸೊ ಈಗ ಸೌಮ್ಯ ರೆಡ್ಡಿ ಅವರ ಹವ ನಿಮ್ಮ ಏರಿಯಾದಲ್ಲಿ ಯಾವ ಥರ ಇದೆ ನಿಮ್ಮ ಫಸ್ಟ್ ವೋಟ್ ಹಾಕಂಗಿದ್ರೆ ನೀವು ಹಾಕ್ತೀರಾ ಸೌಮ್ಯ ರೆಡ್ಡಿಗ ತೇಜಸ್ವಿ ಸೂರ್ಯಾಗ ರೆಡ್ಡಿಗೆ ಅಫ್ಕೋರ್ಸ್ ನಮ್ಮ ಏರಿಯಾದಲ್ಲಿ ತುಂಬ ಅವ್ರದ್ದೇ ಸೌಂಡ್ ಇರೋದು ಆದ್ದರಿಂದ ಈ ಸರಿ ಸೌಮ್ಯ ರೆಡ್ಡಿನ ಗೆಲ್ಲೋಸ್ ಈಗ ನೀವು ಯಾರೋ ಬಂದು ನಿಮಗೆ ಒಂದು ದುಡ್ಡು ಕೊಡ್ತಾರೆ ದುಡ್ಡುಕೋತೀರಾ ಅವ್ರು ಹೇಳಿದ ಕ್ಯಾಂಡಿಡೇಟ್ಗೆ ಹಾಕ್ತೀರಾ ಅಥವಾ ದುಡ್ಡು ಇಸ್ಕೊಂಡು ನಿಮ್ಗೆ ಇಷ್ಟ ಬಂದು ಕ್ಯಾಂಡಿಡೇಟ್ಗೆ ಹಾಕ್ತೀರಾ ಇಲ್ಲ ನಾವು ಅವರ ಪರ್ಟಿಕ್ಯುಲರ್ ಏರಿಯಲ್ಲಿ ನಮ್ಗೆ ಏನು ಕೆಲಸ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದನ್ನು ನೋಡಿ ನಾವು ಆ ತಕ್ಕನ ಓಟ್ ಹಾಕ್ತೀವಿ ನಿಮ್ಮ ಫಸ್ಟ್ ವೋಟ್ ಯಾತಕ್ಕೋಸ್ಕರ ಇರುತ್ತೆ ಯಾವ ಬೇಸಿಸ್ ಮೇಲೆ ಫಸ್ಟ್ ವೋಟ್ ಹಾಕ್ತಿದ್ದೀರಾ ನಾನು ಆ್ಯಕ್ಚುಲಿ ಜೆ ಪಿ ನಗರ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂನ್ಸಿಯಿಂದ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀನಿ ಐ ಥಿಂಕ್ ಬಿಜೆಪಿಗೆ ನನ್ನ ವೋಟ್ ಇರುತ್ತೆ ರೀಸನ್ಗೆ ನಾನು ಬಿಜೆಪಿಗೆ ಹಾಕ್ತೀನಪ್ಪ ಅವ್ರು ಈ ವಿಷಯದಲ್ಲಿ ತುಂಬ ಸೂಪರ್ ಆಗಿದ್ದಾರೆ ಅಂತ ಯಾವ ರೀಸನ್ ನೀವು ಕೋಟ್ ಮಾಡ್ತಿಲ್ಲ ಫಾರ್ ಎಕ್ಸಾಂಪಲ್ ತೇಜಸ್ವಿ ಸೂರ್ಯ ಬಗ್ಗೆ ಅವರು ಹೇಳಿದ್ರು ಯು ಕೆನ್ ಸಿ ಈವನ್ ಡ್ಯೂರಿಂಗ್ ಕೋವಿಡ್ ಕೋವಿಡ್ ಅಲ್ಲೂ ಅವ್ರು ಎಷ್ಟೊಂದು ಬೆಡ್ಸ್ ಪ್ರೊವೈಡ್ ಮಾಡಿದ್ರು ಎಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ದಾರೆ ಕಂಪೇರ್ ಮಾಡ್ಬೋದು ನಾವೇ ಫಾರ್ ಎಕ್ಸಾಂಪಲ್ ಕರ್ನಾಟಕ ಕಾಂಗ್ರೆಸ್ ಇದೆ ಇವಾಗ ಬಟ್ ದೆನ್ ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ ಸೆಂಟ್ರಲಲ್ಲಿ ಏನು ಬರುತ್ತೆ ದಟ್ಸ್ ಮೋರ್ ಇಂಪಾರ್ಟೆಂಟ್ ನೀವು ಫಸ್ಟ್ ವೋಟ್ ಹಾಕಂಗಿದ್ರೆ ಗ್ಯಾರಂಟಿಗ ಮೋದಿ ಗ್ಯಾರಂಟಿಗ ಮೋದಿ ಗ್ಯಾರಂಟಿಗೆ ಸರ್ ಬಿಕಾಸ್ ನಾವೀಗ ತೇಜಸ್ವಿ ಸೂರ್ಯ ಅವ್ರಿಗೆ ಹಾಕ್ತೀವಿ ಅಂದರೆ ನ್ಯಾಷನಲಲ್ಲಾಗಲಿ ಇಂಟರ್ನ್ಯಾಷನಲ್ ಆಗಲಿ ಆಗಲಿ ಕರ್ನಾಟಕದ ಬಗ್ಗೆ ಮಾತಾಡೋರು ಅಂದರೆ ಅವರೊಬ್ಬರೇ ಸರ್ ಕಂಪೇರ್ ಟು ಕಾಂಗ್ರೆಸ್ ಬಂದರೆ ಬಿ ಜೆ ಪಿಗೆ ಹಾಕೋದೊಳ ಸರ್ ಓಕೆ ಸೊ ಇವಾಗ ನೀವು ಬೆಂಗಳೂರು ಸೌತ್ ಕಾನ್ಸ್ಟಿಟಿಟ್ಯೂನ್ಸಿ ಅಲ್ಲದೆ ಬೆಂಗಳೂರು ನಾರ್ತ್ ಆಗಿದ್ದಿದ್ರೆ ತೇಜಸ್ವಿ ಸೂರ್ಯ ಒಬ್ಬರು ಕರ್ನಾಟಕದ ಪರವಾಗಿ ಮಾತಾಡ್ತೀರಿ ಮಾತಾಡ್ತಾರೆ ಅಂತ ಹೇಳಿದ್ರಿ ಬೇರೆಯವರಾಗಿದ್ರೆ ಅವ್ರಿಗೆ ಓಟ್ ಪಿಗೆ ಓಟ್ ಆಗ್ತಿದ್ರೆ ಬೇರೆ ಬೇರೆ ಬೇರೆಯವ್ರಿಗೆ ಓಟ್ ಆಗ್ತಿದ್ದಾರಾ ಹೋಗ್ತಿದ್ವಿ ಸರ್ ಬಿಕಾಸ್ ಈಗ ನಮ್ಮ ಕೋವಿಡ್ ಟೈಮಲ್ಲೇ ನೀವು ನೋಡ್ಬೋದು ಎಷ್ಟೆಲ್ಲ ಕಷ್ಟ ಬಂದಿತ್ತು ಅಷ್ಟನ್ನೆಲ್ಲ ಮ್ಯಾನೇಜ್ ಮಾಡಿ ಕಷ್ಟದಲ್ಲೇ ಹೆಲ್ಪ್ ಮಾಡಿದಿರೋ ಹೆಲ್ಪ್ ಮಾಡಿದ್ದಾರೆ ಅಂದರೆ ಇವಾಗ ನಮ್ಮ ಕೈ ಹಿಡಿಯಲ್ವ ಅವರು ಲೈಕ್ ಆ ಥರ ಮೇಲೆ ಅವರು ಅವ್ರಿಗೆ ಊಟ್ ಮಾಡ್ತೀನಿ ಸರ್ ಈಗ ಅದೇ ಗ್ಯಾರಂಟಿನ ಹುಡುಗರಿಗೂ ಇಂಪ್ಲಿಮೆಂಟ್ ಮಾಡಿದ್ರೆ ಅವಾಗ ಬೇಡ ಸರ್ ಬೇಡ ಗ್ಯಾರಂಟಿನೇ ಬೇಡ ಏನಿಗೆ ಬೇಕು ಸರ್ ದುಡ್ಕೊಂಡು ತಿನ್ನೋ ಶಕ್ತಿ ಇದೆ ದುಡ್ಕೊಂಡು ತಿಂತಾರೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅದನ್ನ ಕ್ರಿಯೇಟ್ ಕ್ರಿಯೇಟ್ ಮಾಡಿಯಾರ ಅದನ್ನು ಕ್ಲೋಸ್ ಅಪ್ ಮಾಡಿದರೆ ಆಗಿರೋದು ಆ ಏನು ಯುವನಿವಿ ಮೂರು ಸಾವಿರ ಒಂದುವರೆ ಸಾವಿರ ಆ ಒಂದುವರೆ ಸಾವಿರ ಮೂರು ಸಾವಿರ ಕೊಡೋ ಬದಲು ಅನ್ಎಂಪ್ಲಾಯ್ಮೆಂಟ್ಸ್ಗೆ ಅದನ್ನು ಕೆಲಸ ಕೊಡ್ಸಿದ್ರೆ ಅಲ್ಲೇ ಆಗೋಗಿರೋದು ಮೂರು ಸಾವಿರಕ್ಕಿಂತ ಮೂವತ್ತು ಸಾವಿರದ ಸಂಬಳ ಬಂದಿರೋದು ನಿಮ್ಮ ವೋಟ್ ಅಕಸ್ಮಾತ್ ಏನಾದರೂ ಗ್ಯಾರಂಟಿನ ಈ ಕಡೆ ಹುಡುಗರಿಗೂ ಶಿಫ್ಟ್ ಮಾಡಿದ್ರೆ ಗಂಡಸ್ರಿಗೂ ಶಿಫ್ಟ್ ಮಾಡಿದ್ರೆ ಸೊ ಹಾಗೇನಾದರೂ ನಿಮ್ಮ ವೋಟ್ ಶಿಫ್ಟ್ ಆಗುತ್ತಾ ಫಸ್ಟ್ ವೋಟ್ ಇಲ್ಲ ಸರ್ ಏನು ಇಶ್ಯೂಟ್ ಆಗಲ್ಲ ಇವಾಗ ಗಲ್ಸ್ ಕೊಟ್ಟಿರೋದ್ರಿಂದ ಏನೂ ಆಗಿದೆ ಸರ್ ಲೈಕ್ ಇವಾಗ ಗಲ್ಸ್ ಕೊಟ್ಟಿದಕ್ಷಣ ಅವ್ರಿಗೆ ನಮ್ಮ ಬಾಯ್ಸ್ ಅವ್ರಿಗೆ ಲೈಕ್ ಜಿ ಡಿ ಪಿ ಎಲ್ಲ ಇಂಕ್ರೀಸ್ ಆಗಿದೆ ಗೂಡ್ಸ್ ಪ್ರಾಡಕ್ಟ್ ಎಲ್ಲ ಇಂಕ್ರೀಸ್ ಆಗಿದೆ ಇಪ್ಪತ್ನಾಲ್ಕು ರೂಪಾಯಿ ಇದ್ದಿದ್ದು ಹಾಲನ್ನ ಇಪ್ಪತ್ತೊಳಿಗೆ ಮಾಡಿದ್ದಾರೆ ಇನ್ನೂ ಇಂಕ್ರೀಸ್ ಮಾಡಿದ್ರೆ ಎಲ್ಲಿನೇ ಕೊಡೋದು ಸರ್ ಸೊ ಬೇಡ ಅಂತ ನಿಮಗೆ ಬೆಳಗ್ಗೆ ಎದ್ದಾಗ ಆ ಹಾಲು ಕೊಡೋ ದುಡ್ಡೇ ನಿಮಗೆ ಕಣ್ಣು ಉರಿತಾ ಇರೋದು ಅಯ್ಯೋ ಇಷ್ಟೆಲ್ಲ ಆಗ್ತಾ ಇದೆಲ್ಲ ಅಂತ ತರ ನಾನೇ ಅಲ್ವಾ ಸರ್ ನನಗೆ ಗೊತ್ತಾಗುತ್ತೆ ಅದು ನಾನು ಸೇವಿಂಗ್ಸಿಂದ ತೊಗೊಂಡ್ಬರ್ತೀನಿ ಅಷ್ಟು ಇಂಗೆ ಇನ್ಕ್ರೀಸ್ ಮಾಡಿದ್ರೆ ಎಲ್ಲಿಂದ ನಮಗೆ ಎಕ್ಸ್ಪೆಂಡಿಚರ್ ತುಂಬ ಆಗುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಮೋದಿ ಗ್ಯಾರಂಟಿ ಅಂತ ಹೇಳ್ತೀವಿ ವೋಟ್ ಹಾಕಂಗಿದ್ರೆ ಫಸ್ಟ್ ನೋಡೋದು ಇಶ್ಯೂ ಯಾವುದು ಫಸ್ಟ್ ವೋಟ್ ಯಾರಿಗೆ ಸರ್ ನಾನು ಸೂರ್ಯ ಅವ್ರಿಗೆ ಸೂರ್ಯ ಅವರಿಗೆ ಈಗ ಡಿ ಕೆ ಸುರೇಶ್ ಅಂತಂದರೆ ಡಿ ಕೆ ಸುರೇಶ್ ಅವರು ಹದಿನೈದು ವರ್ಷದಿಂದ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಎಂ ಪಿ ಆಗೋ ಚೇಂಜ್ ಬೇಕು ಅಂತ ಅನಿಸ್ತಾ ಇಲ್ವಾ ಬೇಡ ಸರ್ ನಮ್ಗೆ ಅವರೇ ಇರಲಿ ನಮ್ಗೆ ಬೇರೆ ಯಾರು ಬರೋಕೆ ಇಷ್ಟ ಇರೋಲ್ಲ ಸರ್ ನಮಗೆ ನಮ್ಗೆ ಅವರೇ ಇರಲಿ ಸರ್ ಅಂದ್ರೆ ಏನು ಅಲ್ಲಿ ಸ್ಥಳೀಯರು ಅಂತಾನ ಅಥವಾ ಬಿಜೆಪಿ ಕ್ಯಾಂಡಿಡೇಟ್ ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತದೇನಿಲ್ಲ ಸರ್ ನಮಗೆ ಬಿಜೆಪಿಯವರು ಬಂದು ಏನೂ ಮಾಡ್ಕೊಟ್ಟಿಲ್ಲ ಅಲ್ಲಿ ನಮ್ಮ ಕಡೆ ಸೈಡು ನಮ್ದು ಏನು ಕಷ್ಟ ಏನೈತೆ ಏನೈತೆ ಎಲ್ಲ ಇರೋದೇ ನಮ್ಮ ಬಾಸ್ ಅವರೇ ಅವ್ರು ಬಿಟ್ಟರೆ ನಮ್ಗೆ ಯಾರು ಬೇಡ ಸರ್ ಬೇರೆಯವರು ಸೊ ನಿಮ್ಮ ಫಸ್ಟ್ ವೋಟ್ ಡಿ ಕೆ ಅವರಿಗೆ ಏನ ಸರ್ ಗ್ಯಾರೆಂಟಿಗಾ ಮೋದಿ ಕಿ ಗ್ಯಾರೆಂಟಿ ಮೋದಿ ಗ್ಯಾರೆಂಟಿ ಕೆ ಬಸ್ ಬಿಡಲ್ಲ ಸರ್ ಅದೇ ಎಕ್ನಾಮಿ ಅವ್ರು ಬಂದಾಗ್ಲೇ ಎಕ್ನಾಮಿ ನಮ್ಮದು ಥರ್ಡ್ ಪ್ಲೇಸಿಗೆ ಬಂದಿದೆ ಸೊ ಕಾಂಗ್ರೆಸ್ ಅವ್ರು ಬಂದ್ರೆ ಮತ್ತೆ ಅದು ವಾಪಸ್ ಡೌನ್ ಹಿಡಿಯುತ್ತೆ ಅಂಡ್ ತುಂಬಾ ಡೆವಲಪ್ ಮಾಡಿದ್ದಾರೆ ಇಂಡಿಯಾ ಸೊ ಮೋದಿ ಕೆ ಗ್ಯಾರೆಂಟ್ ನೀವು ಬಸ್ಸಲೆಲ್ಲ ಓಡಾಡ್ತೀರಲ್ಲ ನಿಮಗೆ ಫ್ರೀ ಬಿಡ್ತಾರಾ ಫ್ರೀ ಇದೆ ಸರ್ ಆದರೂ ಈಗ ಬಿ ಜೆ ಪಿ ಗೆದ್ರೆ ಇದು ಇದೆಲ್ಲ ಕಡಿಮೆ ಆಗುತ್ತಲ್ಲ ಸರ್ ಈಗ ಕಾಂಗ್ರೆಸ್ಗೆ ಇದು ಮಾಡಿದ್ರೆ ಈಗ ಬಿ ಜೆ ಪಿ ಅಕಸ್ಮಾತ್ ಗೆದ್ರೆ ಇದೆಲ್ಲ ಈಗ ಗೃಹಲಕ್ಷ್ಮಿ ಏನೇನು ಬರುತ್ತೋ ಅದು ಲಾಸ್ ಆದರೂ ಆಗ್ಬೋದಲ್ಲ ಸರ್ ಬರೋದು ಇಲ್ವಲ್ಲ ಸುಮ್ಮನೆ ಅದು ಪರ್ಸ್ಪೆಕ್ಟಿವ್ ಇಟ್ಕೊಂಡಿರೋದು ಅಷ್ಟೇ ಸರ್ ಅದು ಸರ್ ನಿಮ್ಮ ಫಸ್ಟ್ ವೋಟ್ ನೀವು ಹಾಕ್ತಿದ್ದೀರಾ ಸೊ ಏನು ನೋಡಿ ವೋಟ್ ಹಾಕ್ತೀರಾ ಫಸ್ಟು ಸರ್ ನೀವು ಓವರ್ ಆಲ್ ತಗೊಂಡ್ರೆ ನಾವು ಮೋದಿ ಅವ್ರಿಗೆನೆ ನಮ್ಮ ಕಡೆ ತೇಜಸ್ವರ ನಿಂತೀರ ನಾವು ಓವರ್ ಮೋದಿಗೆ ತಗೊಂಡು ಮೋದಿಗೆ ಹಾಕ್ತೀವಿ ನೀವು ನೀವು ಫಸ್ಟ್ ವೋಟ್ ಹಾಕಂಗಿದ್ರೆ ಏನು ನೋಡೀರಾ ಮೋದಿ ಮೋದಿಗೆ ಹಾಕೋದು ಯಾಕಂದ್ರೆ ಫ್ಯೂಚರ್ ಜನರೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇವಾಗ ಏನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಅಂದ್ರೆ ಅವ್ರ ಫ್ಯೂಚರ್ ಜನರೇಷನ್ ಏನ್ ಯೂಸ್ ಆಗ್ಬೇಕು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಫ್ಯೂಚರ್ ಜನರೇಷನ್ ರಾಹುಲ್ ಗಾಂಧಿ ಮೋದಿ ಮೋದಿ ಯಾರಿಗಿರುತ್ತೆ ಯಾಕೋಸ್ಕರ ಇರುತ್ತೆ ನಮ್ದು ಬಂದು ಚಾಮರಾಜನಗರ ಬರುತ್ತೆ ಸರ್ ಸೊ ನಾವು ಸುನೀಲ್ ಬೋಸ್ ಅವ್ರಿಗೆ ಹಾಕೋದು ಯಾಕಂದ್ರೆ ನಮ್ಮ ಕಡೆ ಕಾಂಗ್ರೆಸ್ ಅವ್ರು ಜಾಸ್ತಿ ಕೆಲಸ ಮಾಡ್ತಾರೆ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಕಾಂಗ್ರೆಸ್ ಅವರೇ ಜಾಸ್ತಿ ಕೆಲಸ ಮಾಡಿರೋದ್ರಿಂದ ನಾವು ಸುನೀಲ್ ಬೋಸ್ ಅವ್ರಿಗೆ ಹಾಕೋದು ಸರ್ ಈಗ ನೀವು ಬಸ್ಸಲ್ಲೆಲ್ಲ ಓಡಾಡ್ತಿರಲ್ವಾ ಸೊ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಗ್ಯಾರಂಟಿಯಿಂದ ತುಂಬಾ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಸೊ ತೊಂದರೆ ಪಟ್ಕೊಂಡು ನಿಮಗೆ ಗ್ಯಾರಂಟಿ ವರ್ಕ್ಔಟ್ ಆಗುತ್ತೆ ಅಂತ ಅನ್ಸುತ್ತಾ ಗ್ಯಾರಂಟಿ ತೊಂದರೆ ಆಗಿರುತ್ತೆ ಸರ್ ಈಗ ಈಗ ಬಸ್ ಸೌಲಭ್ಯ ಇರಬಹುದು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಬಸ್ ಫ್ರೀ ಬಸ್ ಟಿಕೆಟ್ ಫ್ರೀ ಬಸ್ ಟಿಕೆಟ್ ಇಲ್ಲ ಆಧಾರ್ ಕಾರ್ಡ್ ತೋರಿಸಿದ್ರೆ ಎಲ್ಲರಿಗೂ ಫ್ರೀ ಬಿಡ್ತಾರೆ ಸ್ಟೂಡೆಂಟ್ಸ್ ಏನು ಪ್ರಾಬ್ಲಮ್ ಆಗ್ತಿಲ್ಲ ಅದ್ರಲ್ಲಿ ಇಲ್ಲ ಸರ್ ನಿಮಗೆ ಗ್ಯಾರಂಟಿಗೆ ಜೈ ಎಸ್ ಸರ್ ಗ್ಯಾರಂಟಿಗೆ ಜೈ ಹಾಗೆ ನಮ್ಮ ಕಡೆ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ಗೆ ಜೈ ಸರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ